ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆರ್ ಕೆ ಎಕ್ಸ್ಪ್ಲೋರ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ನಾವು ಗೋಕರ್ಣ ಬಂದು ತಲುಪಿದ್ವಿ, ಗೋಕರ್ಣದಲ್ಲಿ ರೆಸಾರ್ಟಲ್ಲಿ ಇದ್ವಿ. ಸೊ ಇವತ್ತು ನಾವು ಇಲ್ಲೇ ಉಳ್ಕೊತಾ ಇದ್ದೀವಿ, ಜೊತೆಗೆ ಇವತ್ತಿನ ಹೋಗಲ್ಲಿ ನಮ್ಮ ಜೊತೆ ಅನೂಪ್ ಬ್ರದರ್ ಅವರು ಸೇರ್ಕೊಂಡಿದ್ದಾರೆ. ಸೊ ಇವಾಗ ನಾವು ಒಂದು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಣ್ಣ ಟ್ರೆಕ್ಕಿಂಗ್ ಇದೆ. ಆ ಜಾಗ ಎಲ್ಲಿ ಅಂತ ಇಲ್ಲಿಂದ ಕಾಣುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಈಗ ನಾವು ಹೋಗಬೇಕು. ಸೊ ಅನೂಪ್ ಬ್ರದರ್ ಮುಂದೆ ಹೋಗ್ತಿದ್ದಾರೆ, ಹರ್ಷಿತ್ ಬ್ರದರ್ ಅಲ್ಲಿ ಮುಂದೆ ಹೋಗ್ತಿದ್ದಾರೆ. ಸೊ ಇಲ್ಲೆಲ್ಲ ಬೀಚು, ನಾವು ಸ್ಟೇ ಆಗಿರೋ ರೆಸಾರ್ಟ್ ಅಲ್ಲೇ ಇದೆ. ಓಕೆ, ಓಕೆ, ನಾವು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ಅಂತ ಅನಿಸುತ್ತೆ. ಏನಕ್ಕಂದರೆ ದೇವಸ್ಥಾನ ಇದೆ ಅಲ್ಲಿ, ದೇವಸ್ಥಾನ ಮುಂದುಗಡೆ ವ್ಯೂ ಪಾಯಿಂಟ್ ಇದೆ ಅಂದಿದ್ರು. ಸೊ ಓ ಅಲ್ಲಿ ನೋಡಿ, ವಾ ಪ್ರೋ ಸಿಮೆಂಟ್ ಹಸಿ ಇದೆ. ಎಲ್ಲಿಗೆ? ಇಲ್ಲೇ ಇಲ್ಲಿಲ್ಲ, ಆಚೆ ಅಲ್ಲಿರ್ಬೇಕು. ಸೊ ಇಲ್ಲಿ ಉಮಾ ಮಹೇಶ್ವರ ದೇವಸ್ಥಾನ ನೀವು ನೋಡ್ಬೋದು. ಸೊ ಇಲ್ಲೇ ವ್ಯೂ ಪಾಯಿಂಟ್ ಇರೋದು. ನಾವು ಸ್ವಲ್ಪ ಸುಸ್ತಾಯ್ತು ಅಂದ್ಬಿಟ್ಟು ನಾನು ಅನುಭವ ಇಬ್ಬರು ಇಲ್ಲೇ ಕೂತ್ಕೊಂಡಿದ್ದೀವಿ. ಮುಂದೆ ಹೋಗೋಣ, ವ್ಯೂ ಪಾಯಿಂಟ್ ನೋಡೋಣ. ಒಳ್ಳೆ ಜಾಗ. ಅದ್ಭುತ. ನಿಜವಾಗ್ಲೂ ಅದ್ಭುತವಾಗಿದೆ. ಕೂಡ್ಲೆ ಬೀಚಿಗೆ ಬರೋರು ಇಲ್ಲಿಗೆ ಬರುವುದು, ವ್ಯೂ ಪಾಯಿಂಟ್ ಮಾತ್ರ ಆಸಮ್, ನಿಜವಾಗ್ಲೂ ಆಸಮ್. ಸೊ ಇವಾಗ ನಾವು ಸನ್ಸೆಟ್ನ ಎಂಜಾಯ್ ಮಾಡೋಣ, ಆಮೇಲೆ ಮಾತ್ರ ನಾನು ಮಾತಾಡ್ತೀನಿ, ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಹೆಂಗಿತ್ತು ಟೈಮ್ ಲ್ಯಾಪ್ಸ್ ಅನ್ನೋದನ್ನು ನಿಜವಾಗ್ಲೂ ಹೇಳ್ತೀನಿ. ಅದ್ಭುತವಾದಂತಹ ಟೈಮ್ ಲ್ಯಾಪ್ಸ್. ಇಲ್ಲಿ ಏನಂದರೆ, ನಾರ್ಮಲ್ ಆಗಿ ನೀವೆಲ್ಲರೂ ಹೋದಾಗ ಈ ಥರ ಟೈಮ್ ಲ್ಯಾಪ್ಸ್ ನೋಡೋಕೆ ಸಿಗೋದು ರೇರ್. ಏನಕ್ಕಂದರೆ ಎಲ್ಲರೂ ನೀವು ಸಮುದ್ರ ದಡಕ್ಕೆ ಹೋದಾಗ ಒಂದು ಸೈಡ್ ಅಷ್ಟೇ ನಿಮಗೆ ಸಮುದ್ರ ಕಾಣಿಸುತ್ತೆ. ಬಟ್ ಈ ಜಾಗದಲ್ಲಿ ನಾವು ನಿಂತಿರುವಂಥ ಈ ಜಾಗದಲ್ಲಿ ಮೂರೂ ಕಡೆಯಿಂದಲೂ ಸಮುದ್ರವಿರೋ ಕಾರಣದಿಂದಾಗಿ ಟೈಮ್ ಲ್ಯಾಪ್ಸ್ ಸಾಕತ್ತಾಗಿ ಬರುತ್ತೆ ಗುರು, ನಿಜವಾಗ್ಲೂ ಹೇಳ್ತೀನಿ. ಎನಿವೇಸ್, ಇವತ್ತು ಸ್ವಲ್ಪ ಮೋಡಗಳ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಸೂರ್ಯದೇವರು ಮೋಡ ಒಳಗೆ ಬೇಗನೆ ಹೊತ್ಕೊಂಡ್ರು.
ಪರವಾಗಿಲ್ಲ, ಆದರೂ ಅದ್ಭುತವಾದಂಥ ಒಂದು ಟೈಮ್ ಲ್ಯಾಪ್ಸ್ ನೋಡೋಕ್ಕೆ ಸಿಕ್ತು, ನೀವು ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಸ್ನೇಹಿತರೆ, ಯಾವತ್ತಾದರೂ ಕೂಡ್ಲು ಬೀಚಿಗಂತ ಕಡೆ ನೀವು ಬಂದಾಗ ಖಂಡಿತವಾಗಿಯೂ ಈ ವ್ಯೂ ಪಾಯಿಂಟಿಗೆ ನೀವು ಬರಲೇಬೇಕು. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿನ ರೆಸಾರ್ಟ್ಸ್, ಇಲ್ಲೇನು ಕೂಡ್ಲು ಬೀಚಲ್ಲಿ ಎಷ್ಟು ರೆಸಾರ್ಟ್ಸ್ ಇದೆಯಲ್ಲ, ಅವರೆಲ್ಲರೂ ಯಾರಿಗಾದರೂ ಕೇಳಿದ್ರೆ ಇಲ್ಲಿ ಉಮಾ ಮಹೇಶ್ವರ ದೇವಸ್ಥಾನ ಹತ್ರ ಹೋಗೋದು ಹೇಗೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಯಾರಾದರೂ ದಾರಿ ತೋರಿಸ್ತಾರೆ. ಇನ್ನೂ ಗೊತ್ತು, ಯಾರು ಹೇಳಿಲ್ಲ ಅಂದರೆ ನಮ್ಮ ವಿಡಿಯೋನ ನೋಡಿ, ಅದರಲ್ಲಿ ನಾನು ಬಂದಿರೋ ದಾರಿನ ಖಂಡಿತ ನಿಮಗೆ ತೋರಿಸಿದ್ದೀನಿ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ನಾವು ಮತ್ತೆ ನಮ್ಮ ರೆಸಾರ್ಟ್ ಕಡೆ ಹೊರಡ್ತೀವಿ, ಬನ್ನಿ. ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಇನ್ನೊಂದು ಹೇಳ್ಬಿಡ್ತೀನಿ, ನಾನೊಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ದೀನಿ. ಅವಾಗಿಂದ ಬರೀ ಟೈಮ್ ಲ್ಯಾಪ್ಸ್ ಟೈಮ್ ಲ್ಯಾಪ್ಸ್ ಟೈಮ್ ಲ್ಯಾಪ್ಸ್ ಅಂತ ಹೇಳ್ತಿದ್ದೀನಿ, ಟೈಮ್ ಲ್ಯಾಪ್ಸ್ ಅಲ್ಲ, ಟೈಮ್ ಲ್ಯಾಪ್ಸ್ ನಾನು ಮಾಡಿ ನಿಮಗೆ ತೋರಿಸಿರೋದು. ಬಟ್ ಇಲ್ಲಿ ನಮಗೆ ನೋಡೋಕೆ ಸಿರುವಂಥದ್ದು ಸೂರ್ಯಾಸ್ತ ಅಂದರೆ ಸನ್ಸೆಟ್. ಸೊ ಈ ಸನ್ಸೆಟ್ನ ನೀವೆಲ್ಲರೂ ಖಂಡಿತ ನೋಡಬೇಕು, ಹೋಗೋಣ. ಸೊ ಇದೊಂದು ಚಿಕ್ಕ ಕರೆಕ್ಷನ್ ಇತ್ತು, ಅದನ್ನು ಮಾಡಬೇಕು ಅಂತ ಮತ್ತೆ ನಿಮ್ಮ ಮುಂದೆ ಬಂದೆ, ಬನ್ನಿ. ಟೈಮ್ ಆಗಿದೆ, ಸಾಯಂಕಾಲ ಎಷ್ಟು 6:30 ಆಗುತ್ತಲ್ಲ, ವಿಂಟರ್ ಸೀಸನ್ ಆಗಿರೋದ್ರಿಂದ ಕತ್ತಲು ಬೇಗ ಆಗ್ತಾ ಇದೆ. ಸೊ ನಾವು ಬಂದಿರೋ ದಾರಿ ಸ್ವಲ್ಪ ಕಾಡು ದಾರಿ ಇರೋದ್ರಿಂದ ಬೇಗ ಬೇಗ ಹೋಗ್ತಾ ಇದ್ದೀವಿ. ಕಮ ಗೈಸ್, ಇಲ್ಲಿ ಮೇಲೆ ಹತ್ತಬೇಕಾದ್ರೆ, ಐ ಮೀನ್ ಇಲ್ಲಿಗೆ ನೀವು ಬರ್ತಾ ಇರಬೇಕಾದ್ರೆ ಸ್ವಲ್ಪ ಹತ್ತಕ್ಕೆ ಸಿಗುತ್ತೆ, ಎಕ್ಸಸೈಸ್ ಮಾಡ್ಕೊಂಡ್ಬನ್ನಿ. ಇಲ್ಲಾಂದರೆ ಜಾಸ್ತಿ ಎಕ್ಸಸೈಸ್ ಮಾಡಿ ರೂಢಿ ಇಲ್ಲದೆ ಇರೋರಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು, ಉಸಿರು ಜಾಸ್ತಿ, ಉಸಿರಾಟ ಸ್ವಲ್ಪ ಸ್ಪೀಡ್ ಆಗ್ಬೋದು. ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡ್ಬನ್ನಿ, ಹೋಗ್ತಾ ಅಷ್ಟೇ ಸ್ವಲ್ಪ ಅಪ್ಪ ಇರುತ್ತೆ, ಒಂದು 5 ನಿಮಿಷ ಬರ್ತಾ ಆರಾಮಾಗಿ ಇಳಿಜಾರು ಪ್ರದೇಶ, ಬನ್ನಿ. ಬೇರೆ ಹೋಗ್ತಿದೀವ ಕರೆಕ್ಟ್ ಹೋಗ್ತಿದೀವ, ನಮ್ಮ ಅನುಭವ ಅವ್ರಿಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ. ಬಂದ್ವಿ, ಹತ್ರ ಆದ್ವಿ, ಇನ್ನು ಸ್ವಲ್ಪ ಹೋಗೋಣ, ಬನ್ನಿ. ಸ್ನೇಹಿತರೆ, ಈಗ ನಾವು ಇರುವಂತಹ ಬೀಚ್ ಬಂದು ಕುಡ್ಲು ಬೀಚ್, ಕುಡ್ಲು ಬೀಚ್, ಇದನ್ನು ಕುಡ್ಲೆ ಬೀಚ್ ಅಂತ ಅಂತಾರೆ, ನಾನು ತಪ್ಪಾಗಿದೆ ಅಂತ ಹೇಳಿದ್ರೆ ಕ್ಷಮಿಸಿ. ಸೊ ಇಲ್ಲಿ ನಾವು ಇದ್ದಂತಹ ರೆಸಾರ್ಟ್, ನಾವೆಲ್ಲಿ ಯಾವ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀವಲ್ಲ, ಅವ್ರು ಹೇಳೋ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರಂತೆ, ಅದು ವೀಕೆಂಡ್ಸಲ್ಲಿ, ಅಂದರೆ ಸಾಟರ್ಡೆ ಸಂಡೇ ಅಂತೂ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ಸೊ ಇವತ್ತೇನು ಅಂತ ಹೇಳೋ ಜನಗಳಿಲ್ಲ ಹೆಚ್ಚು ನೋಡ್ಬೋದು. ಇದು ಬಂದ್ಬಿಟ್ಟು ಕುಡ್ಲೆ ಬೀಚ್, ನಾವು ನಮ್ಮ ರೆಸಾರ್ಟ್ ಹೋಗೋಣ.